ಹಾಯ್ ವೆಲ್ಕಮ್ ಬ್ಯಾಕ್ ಟು ಟಿವಿ ಕನ್ನಡ ಚಾನೆಲ್ ಉದ್ಯೋಗಿನಿ ಯೋಜನೆಯ ಬಗ್ಗೆ ತಿಳಿಯೋಣ ಈ ಸ್ಕೀಮ್ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ನೋಡೋಣ ಮೊದಲ ಉದ್ಯೋಗಿನಿ ಯೋಜನೆ ಎಂದರೆ ರಾಜ್ಯ ಸರ್ಕಾರ ಉದ್ಯೋಗಿನಿ ಯೋಜನೆಯಲ್ಲಿ ಮಹತ್ತರ ಬದಲಾವಣೆ ಮಾಡಿದ್ದು ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸಲಿದೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಉದ್ಯೋಗಿನಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಇದರ ಮೂಲಕ ಮಹಿಳೆಯರು ಆರ್ಥಿಕ ಕ್ಷೇತ್ರದಲ್ಲಿ ಮುಂದೆ ಬರಲು ಸಹಾಯವಾಗುತ್ತದೆ ಅಂದರೆ ರಾಜ್ಯ ಸರ್ಕಾರ ಈ ಸ್ಕೀಮನ್ನು ಜಾರಿಗೆ ತಂದಿರೋದು ಯಾರಿಗೋಸ್ಕರ ಅಂದರೆ ಮಹಿಳೆಯರಿಗೋಸ್ಕರ ಈ ಸ್ಕೀಮ್ ಅಡಿಯಲ್ಲಿ ಮೂರು ಲಕ್ಷದವರೆಗೂ ಸಾಲ ಕೊಡ್ತಾರೆ ಮಹಿಳೆಯರಿಗೆ ಅವರು ಸ್ವಂತ ಏನಾದರೂ ಬಿಸ್ನೆಸ್ ಮಾಡಿಕೊಳ್ಳಿ ಎನ್ನುವ ಉದ್ದೇಶದಿಂದ ಮೂರು ಲಕ್ಷದವರೆಗೂ ಸಾಲ ಕೊಡ್ತಾರೆ ಓಕೆ ನೆಕ್ಸ್ಟ್ ಸಬ್ಸಿಡಿ ಎಷ್ಟಿದೆ ಅಂದರೆ ಮೂರು ಲಕ್ಷ ಸಾಲ ತೊಗೊಂಡ್ರೆ ಅದರಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇದೆ ನೆಕ್ಸ್ಟ್ ಇದಕ್ಕೆ ಕೆಲ್ ಏಜ್ ಲಿಮಿಟ್ ಇದೆ ಏಜ್ ಲಿಮಿಟು ಕೆಲವು ಚೇಂಜಸ್ ಮಾಡಿದ್ದಾರೆ ಮೊದಲು ನಲವತ್ತೈದು ವರ್ಷಕ್ಕೆ ಲಾಸ್ಟ್ ಇತ್ತು ಈಗ ನಲವತ್ತೈದರಿಂದ ಐವತ್ತೈದು ವರ್ಷದವರೆಗೂ ಹೆಚ್ಚಿಸಿದ್ದಾರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿನ ಇರುವಂತಹ ಎಲ್ಲ ಮಹಿಳೆಯರು ಸ್ಕೀಮ್ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಲೋನನ್ನು ತೆಗೆದುಕೊಳ್ಳಬಹುದು ಮತ್ತು ಇನ್ನೊಂದು ಚೇಂಜ್ ಮಾಡಿದ್ದಾರೆ ವಾರ್ಷಿಕ ಆದಾಯದ ಮಿತಿಯನ್ನು ನಲವತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರದವರೆಗೂ ಏರಿಸಲಾಗಿದೆ ಓಕೆ ಏಜ್ ಒಂದು ಚೇಂಜ್ ಮಾಡಿದ್ದಾರೆ ಮತ್ತೆ ವಾರ್ಷಿಕ ಆದಾಯದ ಮಿತಿಯನ್ನು ಕೂಡ ಚೇಂಜ್ ಮಾಡಿದ್ದಾರೆ ಇದೆರಡು ಮಾತ್ರ ಚೇಂಜ್ ಆಗಿದೆ ಇನ್ನೆಲ್ಲ ಸೇಮ್ ಆಗೇ ಇದೆ ಓಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಮೊದಲು ನಿಮ್ಮ ಹತ್ರ ಒಂದು ಐದು ಇತ್ತೀಚೆಗೆ ತೆಗೆದಿರುವಂತಹ ಫೋಟೋಗಳು ಇರಬೇಕು ನಿಮ್ಮ ಕ್ಯಾಶ್ಟ್ ಇನ್ಕಮ್ ಇರಬೇಕು ನಿಮ್ಮ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಇದ್ದರು ಓಕೆ ಇಲ್ಲಿ ನೆಕ್ಸ್ಟು ಇನ್ನೊಂದು ನಿಮ್ಮದು ರೇಷನ್ ಕಾರ್ಡ್ ಇರಬೇಕು ಇಷ್ಟನ್ನು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ಮಾಡಿ ಕೊಡಬೇಕು ಮೊದಲು ಈ ಸ್ಕೀಮಲ್ಲಿ ಯಾರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂದರೆ ವಿಧಿವೆಯರು ಇರ್ತಾರಲ್ವಾ ಅವರು ಅಂಗವಿಕಲರು ಮತ್ತು ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ ನೀವು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಪ್ರತಿ ಜಿಲ್ಲೆಯಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮ ಇರ್ತೈತೆ ಹಾಗಾಗಿ ನಿಮಗೆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಿಗಮದ ನಿರೀಕ್ಷಕರು ಇರ್ತಾರೆ ಇವರುಗಳು ಅರ್ಜಿಯನ್ನು ಸಂ ಸಂಗ್ರಹಿಸುತ್ತಾರೆ ಓಕೆ ಗೊತ್ತಾಯ್ತಲ್ಲ ಪ್ರತಿ ಜಿಲ್ಲೆಯಲ್ಲೂ ಮಹಿಳಾ ಅಭಿವೃದ್ಧಿ ನಿಗಮ ಇರ್ತೈತೆ ಅಲ್ಲಿ ನಿಮ್ಗೆ ನೀವು ಯಾವ್ಯಾವ ಡಿಸ್ಟಿಕ್ ಬರ್ತಿರೋ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಈ ಸ್ಕೀಮ್ ಬಗ್ಗೆ ವಿಚಾರಿಸಿದಾಗ ನಿಮಗೆ ಅಪ್ಲಿಕೇಶನ್ ಕೊಡ್ತಾರೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬಿಟ್ಟು ನಾನು ಹೇಳಿದ್ನಲ್ಲ ಅಷ್ಟು ಡಾಕ್ಯುಮೆಂಟ್ಸ್ ನ ಇದಕ್ಕೆ ಅಟ್ಯಾಚ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ರೆ ನಿಮ್ಗೆ ಲೋನ್ ಸ್ಯಾಕ್ಷನ್ ಆಗುತ್ತೆ ಲೋನ್ ಎಲ್ಲೆಲ್ಲಿ ಯಾವ್ಯಾವ ಬ್ಯಾಂಕಲ್ಲಿ ಸಿಗುತ್ತೆ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಆಗ್ಲಿ ಇಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಗ್ಲಿ ಇಲ್ಲಾಂದ್ರೆ ಜಿಲ್ಲಾ ಸಹಕಾರಿ ಬ್ಯಾಂಕುಗಳ ಮೂಲಕ ನಿಮ್ಗೆ ಲೋನು ಒದಗಿಸುತ್ತಾರೆ ಇನ್ನು ಉಳಿದ ತೊಂಬತ್ತು ಸಾವಿರ ಸಬ್ಸಿಡಿ ಹಣವನ್ನು ನಿಗಮ ಭರಿಸಲಿದೆ ಯಾವ ಉದ್ಯಮಕ್ಕೆ ಸಾಲ ಕೊಡ್ತಾರೆ ಅಂದರೆ ನೀವೇನಾದರೂ ಬೇಕರಿ ಸ್ಟಾರ್ಟ್ ಮಾಡೋದಾದರೆ ಬೇಕರಿ ಅಂಗಡಿಗಳಿಗೆ ದಿನಸಿ ಅಂಗಡಿಗಳಿಗೆ ಉಪ್ಪಿನಕಾಯಿ ಅಂಗಡಿಗಳಿಗೆ ಇಲ್ಲಾಂದರೆ ಅಗರಬತ್ತಿ ಅಂಗಡಿಗಳಿಗೆ ಇಲ್ಲ ಕಾಫಿ ಟೀ ಅಂಗಡಿಗಳಿಗೆ ಟೈಲರಿಂಗ್ ಅಂಗಡಿಗಳಿಗೆ ಎಸ್ ಟಿ ಡಿ ಬೌತ್ಗೆ ಬ್ಯೂಟಿ ಪಾರ್ಲರ್ಗೆ ಇಲ್ಲಾಂದ್ರೆ ಕ್ಲಿನಿಕ್ ಇಡೋದಾದರೆ ಕ್ಲಿನಿಕ್ಗೆ ಇಲ್ಲ ಮೀನು ಮಾರಾಟ ಮಾಡುವಂತಹ ಅಂಗಡಿಗಳಿಗೆ ಇಲ್ಲಾಂದರೆ ಇಟ್ಟಿನ ಗಿರಣಿ ಅಂಗಡಿಗಳಿಗೆ ಫೋಟೋ ಸ್ಟುಡಿಯೋಗಳಿಗೆ ಕಾಂಟೀಮೆಂಟ್ಸ್ಗಳಿಗೆ ಚಪ್ಪಲಿ ಮಾರಾಟ ಮಾಡುವ ಮಳಿಗೆಗಳಿಗೆ ಹೀಗೆ ಹಲವಾರು ಸೇರಿದಂತೆ ನೂರಕ್ಕೂ ಹೆಚ್ಚು ಪ್ರಮಾಣದ ಸಣ್ಣ ಉದ್ಯಮಗಳ ಆರಂಭಕ್ಕೆ ಸಾಲ ಸಿಗಲಿದೆ ಜಸ್ಟ್ ನಾನು ಎಕ್ಸಾಂಪಲ್ಗೋಸ್ಕರ ಅಂಗಡಿಗಳ ಹೆಸರು ಹೇಳ್ತಾ ಇದ್ದೀನಿ ಈ ತರ ಏನಾದರೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದರೆ ಈ ಸ್ಕೀಮ್ ಅಡಿಯಲ್ಲಿ ನೀವು ಲೋನನ್ನು ತೆಗೆದುಕೊಳ್ಳಬಹುದು ಇಂತಹ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಲು ಮಾತ್ರ ಈ ಸಾಲ ಸೌಲಭ್ಯ ಪಡೆಯಬಹುದು ಇದು ಸಹ ನಿಮಗೆ ಉತ್ತಮವಾದ ಲಾಭವನ್ನು ನೀಡುತ್ತದೆ ಇದರಿಂದಲೂ ನಿಮ್ಮ ಆರ್ಥಿಕ ಸ್ಥಿತಿ ಬೆಳವಣಿಗೆ ಆಗುತ್ತದೆ ಆದ ಕಾರಣ ಈ ಕ್ಷೇತ್ರಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ ಓಕೆ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಉದ್ಯೋಗಿನಿ ಯೋಜನೆ ಅಂದ್ರೆ ಏನು ಯಾರಿಗೆಲ್ಲ ಸಾಲ ಸಿಗುತ್ತೆ ಮತ್ತು ಸಬ್ಸಿಡಿ ಎಷ್ಟು ಬರುತ್ತೆ ಅಂತ ಓಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್